ಪಾಸ್ ಕಾಪಿ ಹೊಡೆದ ಪಾಸ್ ಆಗ್ಯಾಳ ಏನ ಏನ ನಿಜಕ್ಕೋಸ್ಕರ ಇವತ್ತ ಮಾಲಿಂಗರಾಗಿ ಭಂಡಾರ ಬಂದದ ಕೈಲಾಸದೊಳಗೆ ಇರ್ತಕ್ಕಂತ ಅದೇ ಭಂಡಾರ ಇವಳನೇ ಅವತಾರಕ್ಕೆ ಬಂದದ ಅನ್ನುವಂತ ಮಾತು ಹೇಳಿ ನಾವೇನ್ ಮಾತಾಡಕತ್ತೀನಿ ಏನು ಸಭಿಕರಿಗೆ ಗೊತ್ತಿರ್ತಕ್ಕಂತ ಮಾತ ಮಾಳ ಬಂದ್ರೆ ಯಾಕೆ ನೀವೇ ಹೇಳ್ಬೇಕ್ರಿ ನೀವೇ ಹೇಳ್ಬೇಕ್ರಿ ನಾವೇನು ದೊಡ್ಡವ್ರ ಯಾಕೆ ನಾನ್ ನೀವು ಹಡಿದಿರ್ತಕ್ಕಂತ ಕೋಸ ಅಕ್ಕೋಲ ಗ್ರಾಮಕ್ಕೆ ಬಂದೀನಿಪ್ಪ ಅಂತರ ನಿಮ್ಮ ಮಗಳನ್ನ ತಂದು ಮ್ಯಾಲೆ ನಿಲ್ಲಿಸಿರಿಪ್ಪ ಅಂದ್ರೆ ಪರೀಕ್ಷೆ ಮಾಡ್ಲಾಕತ್ತೀರಿ ಅಷ್ಟೇ ಬಿ ಎಡ್ ಮಗಳನ್ನ ಸಾಲಿ ಕಲಿಸಿರಿ ಮಗಳ ಪಾಸ್ ಕಾಪಿ ಹೊಡೆದ ಪಾಸ್ ಆಗ್ಯಾಳ ಏನ ಏನ ನಿಜವಾಗಿ ಓದಿ ಪಾಸ್ ಆಗ್ಯಾಳ ಒರಿಜಿನಲ್ ಪಾಸ್ ಆಗ್ಯಾರು ಓದಿ ಪೇಪರ್ ಬರೆದ ಪಾಸ್ ಪರೀಕ್ಷೆ ಮಾಡ್ಲಾಕತ್ತೀರಿ ಹವ ಮಾಲಿಂಗರಾಯಗ ಭಂಡಾರ ಒಂದನೇ ಅವತಾರದಾಗ ಕೈಲಾಸದಾಗ ಭಂಡಾರ ಹುಟ್ಟುಕೊಂಡಿದ್ದಲ್ಲಿ ಅದೇ ಭಂಡಾರ ಏಳನೇ ಅವತಾರದಾಗ ನಿನ್ನ ಶಿಖರದ ಮೇಲೆ ಹಾರಲತ್ತೀರಿ ಬ್ರಹ್ಮ ಆಶೀರ್ವಾದ ಮಾಡಿದ ಅದಕ್ಕೋಸ್ಕರ ಇವತ್ತ ಮಾಲಿಂಗರಾಯಗ ಭಂಡಾರ ಬಂದದ ಕೈಲಾಸದೊಳಗೆ ಇರ್ತಕ್ಕಂತ ಅದೇ ಭಂಡಾರ ಏಳನೇ ಅವತಾರಕ್ಕೆ ಬಂದದ ಅನ್ನುವಂತ ಮಾತು ಹೇಳಿ ಇದು ಕುದುರೆ ಕಣ್ಣೂರು ಸಿದ್ಧನ ಬುಕ್ಕನಾಗಿರ್ತಕ್ಕಂತ ನೇರವಾಗಿ ಬುಕ್ಕಿನ ಪ್ರಕಾರ ಉತ್ತರ ಹೌದ ನಾ ಎಷ್ಟು ಓದಿನ ನಾ ಓದಿದಷ್ಟು ಉತ್ತರ ಹೇಳಿನಿ ಹೌದ ಅದಕ್ಕ ಇದಕ್ಕೆ ತಿಳಿದಷ್ಟು ಹೇಳಿನಿ ನಮ್ಮ ಹಿರಿ ಯಾಕಪ್ಪ ಅಂದ್ರೆ ಅನುಭವಸ್ತ್ರದಾರ ಕಾಕಾಗಳು ಇವತ್ತ ಎಲ್ಲಾ ಕಡೆ ಹಾಡಿಕೆ ಮಾಡುದು ಬೇರೆ ಅಕ್ಕೋಳ ಗ್ರಾಮದ ಹತ್ತರ ಹೋಗಿರ್ಬೇಕು ಅಂದು ನಕ್ಕೊಂದು ನಕ್ಕರ ಹೋಗಿರ್ಬೇಕು ನಕ್ಕರ ಹೋಗಿರ್ಬೇಕು ಅಂದು ಇದ್ರ ಹತ್ತರ ಹೋಗಿರ್ಬೇಕು ಎಲ್ಲಾ ಕಡೆ ಹಾಡಿಕೆ ಮಾಡ್ತೀವಿ ಹಾಡವ್ರು ಪ್ರಶ್ನೆ ಕೇಳ್ತಾರ ಇವತ್ತ ಹಾಂಗಿಲ್ಲ ಹಾಂಗಿಲ್ರಿಪ್ಪ ಇವತ್ತ ಮುದ್ಯಾಗಳು ಪ್ರಶ್ನೆ ಕೇಳಕತ್ತಾರ ಎರಡು ಮೇಳಿಗೆ ಹೌದ ಇವತ್ತ ನನಗೆ ತಿಳಿದಟ್ಟು ನಾನು ಹೇಳಿನಿ ಮತ್ತ ಮುಂದಿನ ಸಂದಿನಾಗ ಅಮೋಘ ಸಿದ್ಧ ಯಾಕೆ ಭಂಡಾರ ಹಚ್ಚಿದ ಮತ್ತ ಅವ್ ಹ್ಯಾಂಗ ಬತ್ತು ಈ ಬತ್ತಿನ ಹಚ್ಚೇನ್ರಿ ಇವತ್ತು ಹಚ್ಚಾನ ಬಂಡ್ರನು ಹಚ್ಚಾನ ಈ ಬಂಡ್ರನು ಹಚ್ಚಾನ ಯಾಕೆ ಹಚ್ಚದ ಯಾಕೆ ಹಚ್ಚಿದ ಅನ್ನೋದು ಅನ್ನ ಗೊತ್ತಿದ್ರು ಹೇಳಿ ಗೊತ್ತಿರ್ಲಿಕ್ಕ ಎಲ್ಲಾರು ಕೂಡ್ಕೊಂಡು ಕಾಕಾಣಿ ಕೇಳೋಣ ಅವ್ರನ್ನೇ ಕೇಳು ಅವ್ ಹೇಳಿಕೆ ಮತ್ತ ಹಿಂಗ ಹೋಗಿ ಮಾಲಪ್ಪ ಮತ್ತೆ ಏ ಮಾಲಪ್ಪನ ಸ್ವರೂಪನಾಗನೇ ಅಪ್ಪು ಇಲ್ಲಿ ನಮ್ಮನ್ನ ಪರೀಕ್ಷೆ ಮಾಡ್ಲಾಕತ್ತಾನ ಹೌದಾ ಹೌದಿಲ್ಲ ಇಲ್ಲ ಬಂಡ್ರೆ ಯಾಕೆ ಬೇಕು ಯಾಕೆ ಹಚ್ಕೊಂಡ್ರೆ ಕೇಳೋಣ ಯಾಕೆ ಹಚ್ಚ ಏ ಮಾಲಪ್ಪ ಯಾಕೆ ಬಂಡ್ರೆ ಹಚ್ಕೊಂಡು ಬಿಡಿಯ ಹೋಗಿ ಕೇಳೋಣ ಹೌದಾ ಕೌಲು ಕಟ್ಟೆ ಕೇಳ್ಬೇಕಾಗ್ತದ ಹೇಳಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಏನ್ರಿಪ್ಪ ಈಗ ನಾಲ್ಕೇ ನುಡಿ ಚಾಲ ಹಾಡಿ ಹಾಡಿ ಅಚ್ಚ ಕಡೆ ನಮ್ಮ ಸರ್ಜೋಳು ಯಾಕಂದ್ರೆ ಬಾಳ ಚಂದ ಕತ್ತಿ ಹೇಳಬೇಕು ಏನೇನು ಹೇಳಬೇಕತ್ತೆ ಬಂದಿದ್ದಕ್ಕೆ ಕಾಕ ಹೇಳಿದ ಬರಗೂಡ ನಮಗೆಲ್ಲ ಗೊತ್ತೈತಂದ್ರು ಮತ್ತೆ ಗೊತ್ತಿದ್ರೆ ನಾವು ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ಗೊತ್ತಿದ್ದರ ಮುಂದೆ ಹೇಳೋ ದಾಟಾಗಲ್ಲ ಹೌದಿಲ್ಲ ಗೊತ್ತೈತಿಪ್ಪ ಅಂದ್ರೆ ಹೇಳುವಂತ ನಾವೇನ ಹೇಳುವಂತ ಅವಶ್ಯಕ ಸುಮ್ಮ ಎಟ್ಟ ಬಂದದಲ್ಲ ಅಟ್ಟ ಹಾಡಿ ಮಂಗಳಾರತಿ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಮಾಲಪ್ಪನ ಕತ್ತಿ ಗೊತ್ತಿರಬೇಕು ಬೀರಪ್ಪ ಅಮೋಕ್ಷದನ ಕತ್ತಿ ಗೊತ್ತಿರಬೇಕು ಸ್ವಲ್ಪ ಏನ ಇವತ್ತಿನ ವಿಷಯದ ನಾಚಿ ವಿಚಾರ ಮಾಡ್ಕೊಂಡು ಬಂದಿದ್ದೀನಿ ಸತ್ಯ ಮಾತು ಹೇಳ್ತೀನಿ ಇವತ್ತ ಮಾಲಿಂಗರಾಯನ ಗುಡಿ ಮುಂದೆ ಹೋದ ಸಲ ನಾವು ಇಲ್ಲೇ ಬಂದಿದೀವಿ 7 ಗಂಟೆ ತನಕ ಒಬ್ಬರನ್ನು ಎಬ್ಸಿರ್ಕಿಲ್ಲ ಹೌದಾ ಯಾಕೆ ಎಬ್ಸಿರ್ಕಿಲ್ಲ ಕೂಣನ ಹರ್ನಾಡ ರೇಖಾಗ ನನಗೆ ಭಂಡಾರ ಕೊಟ್ಟಿದ್ರು ಅವರು ನಾವಿಬ್ರು ನಾವೇನ ಪಾಂತ ಮಾತಾಡ್ಲಿಲ್ಲ ಏನ್ ಜಾನಪದ ಹಾಡಿದ್ದಿಲ್ಲ ಬರೇ ಮಂದಿನ ಕುದಿಸು ಕೆಲಸ ಮಾಡಿದ್ವಿ ಅಲ್ಲಿ ಬರೀ ವಿಷಯ ಸಿದ್ಧಾಟಿಕೆ ವಿಷಯ ಮಾಲಿಂಗರಾಯ ಬೀರಪ್ಪನ ಬಗ್ಗೆನೆ ಮಾತ ಚರ್ಚೆ ಆಗಿತ್ತು ಹೌದು ಅದಕ್ಕೆ ಅವತ್ತ ಮಾಲಪ್ಪನ ಕತ್ತಿಗಳು ಎಲ್ಲಾ ಮಾತಾಡಿದ್ವಿ ಅಂತ ತಿಳ್ಕೊಂಡು ಇವತ್ತು ನಾ ಏನೋ ಬ್ಯಾರೇನೆ ವಿಚಾರ ಮಾಡ್ಕೊಂಡು ಏನೋ ಹೇಳ್ಬೇಕಂತೇಳಿ ಬಂದಿದ್ದೀವಿ ಕಾಕಾಗಳು ಗೊತ್ತೈತೆ ಅಂದ್ರ ನಾವೇನು ಅವ್ರ ಮುಂದೆ ದೊಡ್ಡವರಲ್ಲ ಅನ್ನುವಂತ ಮಾತನ್ನ ಅವ್ರಿಗೆ ವಿನಂತಿ ಪೂರ್ವಕ ಕೇಳ್ಕೊಂಡು ನಮಗ ಅಲ್ಲ ನಿಮಗ ಅಲ್ಲ ಹಾಡಿ ನಮ್ಮ ಹಿರಿ ಕಲಾವಿದ ಆಚೆ ಕಡೆ ಅನ್ನಗಳು ಪಾಳೆ ಕೊಡೋನು ಮುಂದಿನ ಸಂಘನೆ ಏನ್ ಹಾಡ್ತಾರೆ ಏನ್ ಮಾತಾಡ್ತಾರ ಮುಂದೆ ಕಾಕಾಗಳು ಮತ್ತೆ ಎರಡು ಮಕ್ಕಳಿಗೆ ಏನು ಬುದ್ಧಿ ಮಾತು ಹೇಳ್ತಾರ ಮತ್ತೇನ್ರಿ ಕೇಳ್ತಾರ ಮತ್ತ ಅವ್ರ ಪ್ರಕಾರ ಹೋಗುನು ಅನ್ನಕ್ಕಂತ ಮಾತನ್ನ ಹೇಳಿ 4 ನುಡಿ ಚಾಲ ಹಾಡಿ ಯಾಕಪ್ಪ ನಮಗೂ ಹಾಕೋ ಸ್ವಲ್ಪ ಎಲ್ಲರೂ ಎದ್ದು ಹೋಗಂತ ಸ್ವಲ್ಪ ನೋವಾಗ್ಯದ ಯಾಕ್ರಿಪ್ಪ ಯಾಕೆ ಗೊತ್ತಿಲ್ಲ ಯಾಕೆ ನಾವೇನು ಹಾಡ್ಬೇಕಾಗ ಹೋದ ಸಲ ಹಗ್ಗ ನಮ್ಮ ಕೈಯಾಗ ಕೊಟ್ಟಿದ್ರು ಪೂರ ಮಂದಿ ಹಿಡ್ಕೊಂಡು ಕೂಡಿಸಿದೇವಿ ಯಾಕಂದ್ರೆ ಗಳೆ ಹೂಡಿದಪ್ಪ ಅಂದ್ರೆ ಹೋರಿಗಳು ಹೂಡಿದೀವಿ ಹೌದ ಹೋರಿಗಳು ಹಕ್ಕೋಳ ಗ್ರಾಮದಾಗ ಹೊಲದಾಗ ಪಿತ್ತಾಕತ್ತಿಪ್ಪ ಹಗ್ಗ ನಮ್ ಕೈ ಕೊಟ್ಟರು ಮುಗದಾನ ಹೆಂಗ್ ಹಿಡಿದು ಜಗ್ತಿರಿ ಜಗ್ರಿ ಅಂದ್ರ ಅವ್ರು ಹೌದ ಎತ್ತುಗಳು ಹೆಂಗ್ ಹಿಡಿಬೇಕಂದ್ರೆ ನಮ್ಗೆ ಗೊತ್ತಿತ್ತು ಆ ಪ್ರಕಾರ ಎಲ್ಲಾರು ಕೊತ್ತಿದ್ರು ಇವತ್ತು ಹಗ್ಗ ಅವ್ರು ಹಿಡ್ಕೊಂಡು ಕೊಡ್ತಾರ ಈ ಎತ್ತುಗಳು ಜಗ್ ಹಿಡ್ದಾರಪ್ಪ ಒಮ್ಮೆ ಬಿಡ್ತಾರ ಒಮ್ಮೆ ಜಗ್ ಹಿಡ್ದಾರಪ್ಪ ಅಂದ್ರೆ ಅದ ಒಮ್ಮೆ ಮೂಗ್ ನೂಸ್ತದ ಯಾಕಂದ್ರ ಮುಗದಾನ ಹಾಕಿದ್ದ ಮುಗದಾನೆ ಮೂಗ ರಗತ್ ಬರ್ಲಕ್ ಶುರು ಮಾಡ್ತದ ಸಣ್ಣ ಹೋರಿಗಳು ಅದಾವ ಅನ್ನುವಂತ ಮಾತನ್ನ ಒಂದು ದಯವಿಟ್ಟು ವಿನಂತಿ ಒಂದು ಪೂರ್ವಕ ಕೇಳ್ಕೊ ಅವ್ರು ಹೇಳಿ ಹೇಳಿ ನಾಕೆ ನುಡಿ ಚಾಲ ಹಾಡಿ 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 ಕಡೆ ಅನ್ನಗ ಪಾಳೆ ಕೊಡೋಣ ಮುಂದೆ ಏನು ಮಾತಾಡ್ತಾರ ಮುಂದೆ ಮಾತಾಡೋಣ ಅನ್ನುವಂತ ಮಾತನ್ನ ಹೇಳಿ 4 ನುಡಿ ಚಾಲ ಚಾಲ ಹಾಡೋಕ್ಕಿಂತ ಮೊದಲು ಮೈಕ್ ನೀವು ತೋರಿ ಹೇಳಿ
ಪ್ರಶ್ನೆ ಕೇಳನ್ರಿ. ಎಲ್ಲಿ ಏನ್ರಿ ಎಲ್ಲಿ ಅವ್ರಿ? ಯಾಕಪ್ಪ ಅಂದ್ರ ಹಿರಿಯರು ಹೇಳಕತ್ತಾರ, ನೀವ್ ಏನಾರ ಒಂದ್ ಸ್ವಲ್ಪ ಅಚ್ಚಿಕಡೆ ಹಿರಿಯರನ್ನ ಅನ್ನನ ಬೆಳಗದ್ರು ಚರ್ಚಾ ರೂಪದ ಸ್ವಲ್ಪ ಪ್ರಶ್ನೆ ಕೇಳ್ರಿ ಅನ್ನುವಂತ ಮಾತನ್ನ ಹೇಳ್ಯಾರ. ಹೌದಾ? ಅದಕ್ಕಾಗಿ ನೇರವಾಗಿ ಮಾತು ಬಾಳ ಹೇಳುದು ಬೇಡ, ಹೇಳಬೇಕಾಗಿಲ್ರಿಪ್ಪ. ಅಮೋಕ್ಷಿದನ ಮಟ್ಟಮನೆಯೊಳಗ ನೇರವಾಗಿ ಮಾತು ಹೇಳನು. ನನ್ನಪ್ಪ ಯೋಗ್ಯನಾದ ಅಮೋಕ್ಷದ ಅಮೋಘವಾದ ಭಕ್ತಿ ಮಾಡಿ ಅಮೋಕ್ಷಿದ್ದ ಅನಸುಗೊಂಡ. ಹೌದ್ರಿಪ್ಪ. ಕೈಲಾಸದಿಂದ ಧರಣಿಗಳಿಂದ ಬಂದ ಬರುವಂತ ಸಂದರ್ಭದಾಗ ಹೋಮದ ಕಂಬಳಿ ನೇಮದ ಬೆತ್ತ ಬಡವಗ ಭಾಗ್ಯ ಬಂಜಿಗೆ ಫಲ ಮಾಡ್ಕೊಂಡು ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದೆ ತಂದಿಗೆ ಮಾಡ್ಕೊಂಡು ಸಂಗಾಟ ಬೈಲಭೂತ ಸಿದ್ದನ ಕರ್ಕೊಂಡು ಧರಣಿಗಳಿಂದ ಬಂದಾನ. ಬಂದರಿಪ್ಪ ಅಮೋಘ ಸಿದ್ದನ ಹೆಂಡತಿ ಪದ್ಮಾವತಿ, ಅಮೋಘ ಸಿದ್ದನ ನಾಲ್ಕು ಮಂದಿ ಒರಿವಿನ ಮಕ್ಕಳು, ಮೂರು ಮಂದಿ ಪುಣ್ಯದ ಮಕ್ಕಳು. ಯಾರಿಪ್ಪ ಒರಿವಿನ ಮಕ್ಳು? ಅವತಾರ ಸಿದ್ದ ದೇವರ ಬಿಳಿಯನ ಸಿದ್ದ ಆಚಾರಗಳು ಸೋಮನ ಮುತ್ತೆ ಕಡಿ ಹುಟ್ಟ ಕಣ್ಣು ಮುತ್ತೆ ಒಬಾಕೆ ಹೆಣ್ಣು ಮಗಳ ರೆಬಕ್ಕವ ನಮ್ಮ ಬೆಳಗಾವ್ ಜಿಲ್ಲಾ ಕಡೆ ಅರ್ಥಾರ್ಥ ಜನ್ನವ. ಮೂರು ಮಂದಿ ಪುಣ್ಯದ ಮಕ್ಕಳು ಯಾರು? ಮಾಯದ ಮಗ ಮಾಧುಲಿಂಗ, ಡೋಣಜ ಮಾಸಿದ್ದಪ್ಪ, ಕರುಣಿ ಮಲಕಾರ ಸಿದ್ದ, ಮೂರು ಮಂದಿ ಪುಣ್ಯದ ಮಕ್ಕಳು. ಹೌದಾ? ಮುಂದೆ ಅಮೋಘ ಸಿದ್ದಾಗ ನಾಲ್ಕು ಮಂದಿದಿಂದ ಇಪ್ಪತ್ತೊಂದು ಮಂದಿ, ಇಪ್ಪತ್ತೊಂದು ಮಂದಿ ನೂರ ಒಂದು ಮಂದಿ, ನೂರ ಒಂದು ಮಂದಿ ಸಾವಿರದ ಏಳ್ನೂರು ಮಂದಿ, ಸಾವಿರದ ಏಳ್ನೂರು ನಾವು ಕೋಟಿ ಮಂದಿ ಸಿದ್ರ ಅವ್ರ ಮಟ್ಟ ಮನೆಯೊಳಗೆ ಹುಟ್ಟ್ಯಾರ. ಹೌದಾ? ಹುಟ್ಟ್ಯಾರಪ್ಪ ಇಲ್ಲೇ ಒಂದು ಮಾತು ಕೇಳುವಂತೆ ಸಾಕಷ್ಟು ಮಂದಿ ಸಿದ್ರದಾರ ನಮ್ಮ ಮಟ್ಟ ಮನೆಯೊಳಗೂ ಕೂಡ ಅದಾರ. ಹೌದಾ? ಅಣ್ಣನ ಬಳಗ ಹೇಳಿದ್ರು. ಏನ್ ಹೇಳಿದ್ರಪ್ಪ? ಮಾಲಿಂದ್ರ ಬೇರೆಲ್ಲ ಅಮೋಘ ಸಿದ್ದ ಬೇರೆ ಅಲ್ಲ, ಇಬ್ರು ಜೋಡಿದ್ದ ಅಣ್ಣ ತಮ್ಮ ಅದರ ಹಾಲು ಮತ್ತು ಎರಡು ಕಣ್ಣುಗಳಿದ್ದಂಗೆ ಇವರು ಆ ಇಬ್ರು ಅಣ್ಣ ತಮ್ಮ ಮತ್ತು ತಂದಿ ಮಗ ಅಂತರೂ ಪರವಾಗಿಲ್ಲ. ಹೇಳುವಂತ ಮಾತು ಇದ್ರಾಗ ತಂದ್ ಯಾರ ಮಗ ಯಾರೋ ಅಣ್ಣ ಇದನ್ನ ಕೇಳಬೇಕು. ಅವರಿಗೆ ಅಣ್ಣತಮ್ಮಂದ್ರೆ ಸೌಜ ಹೋಗ್ತಾರ. ಹೌದು. ಇವತ್ತು ಮಾಲಿಂಗ್ರಯ್ಯ ಬೀರಪ್ಪ ಇವತ್ತು ಇವರೆಲ್ಲ ನಮ್ಮ ಅಣ್ಣತಮ್ಮರು. ಹೌದು. ಇವೆಲ್ಲ ಒಂದೇ ವಾರಿಗೆ ಹೋದಾರ. ಒಂದ್ ವರ್ಷ ಆಗ್ಬೇಕು, ಹೆಚ್ಚ ಕಡಿಮೆ ಸಣ್ಣವರು ದೊಡ್ಡವರು ಅದಾರ. ನೀವು ಅಣ್ಣತಮ್ಮಂದ್ರೆ ಏನ್ ಆಟಿ ಇಲ್ಲ, ನೀವು ಅಣ್ಣತಮ್ಮರದಿರಿ. ಹೌದು. ಮತ್ತ ತಂದೆ ಮಗನ ಸ್ವರೂಪ ಅದಾರತ್ತೆ ಅಂದಿರಿಪ್ಪ ಅಂದ್ರೆ ಇದ್ರಾಗ ಅಮೋಘ ಸಿದ್ದನ ಮತ್ತು ಮಾಲಿಂಗ್ರಯ್ಯ ತಂದ್ ಯಾರ ಮಗ ಯಾರ? ಅವ ತಂದೆ ಇವ ತಂದೆ, ಇವ ಮಗ ಅವ ಮಗ ಅವ ಮಗ. ಹೌದು. ಹೇಳ್ರಿ ಮುಂದಿನ ಸಂದಿನಾಗ ಮತ್ತ ಮಾಲಿಂಗ್ರಯ ಮಗ ಅಮೋಕ್ಷದ ತಂದಿ ಅಮೋಘ ಅದನ್ನ ಹಿಂಗ್ ಮಾತಾಡ, ನಾ ಮುಂದೆ ಮಾತಾಡ್ತೀನಿ. ಹೌದು ಹೌದಿಲ್ಲ. ಹಂಗೆ ಹಂಗ್ ಬರ್ತದ್ರಿ? ನಮ್ಗ ದೊಡ್ಡ ಪದವಿ ಬೇಕಂದಿ. ಏ ಹಂಗೆ ಇಲ್ರಿ, ಹಂಗೆ ಹಂಗಂದ್ರೆ ನಮ್ಗ ಇದಾಗಿಲ್ಲ. ನನಗೂ ಅದಕ್ಕೆ ಒಂದ್ ಸ್ವಲ್ಪ ಸಂಶಯ ಬಂದದ, ಅನ್ನ ಹಿಂಗ ಯಾಕಂದೇಳಿ. ಹೌದ? ಯಾಕಂದ್ರೆ ಎಲ್ಲಾ ಪುರಾಣ ಪುಸ್ತಕ ಓದಿದ ಪ್ರಕಾರ ಸಿದ್ಧರ ವಿಷಯ. ಹೌದ? ಸಿದ್ಧಾಟಿಕೆ ಪ್ರಕಾರ ವಿಚಾರ ಮಾಡಿದ್ರು ಕೂಡ ಅಣ್ಣ ತಮ್ಮ ಅಂತೇಳಿ ಮಾತು ಬರ್ತದ. ಅದಲ್ಲ ಬಲಿ ಅಳಸ್ಬಿಡ್ತೇವೆ. ಬಲಿಯಾಗ ಬಂದ ಬೇಕ್ತಿರಿ, ನಿಮ್ಮ ಹಗ್ಗ ಕಟ್ಟಿ ಬಿಡ್ತೇವೆ ಅಂತ ಹೇಳ್ತಾರೆ. ಸಿದ್ಧಾಟಿಕೆ ಪ್ರಕಾರ ಒಂದು ಮುಂದಿನ ಸಂದಿ ಕೇಳಣ್ಣ. ಆ ಸಿದ್ಧಾಟಿಕೆ ಪ್ರಕಾರ ಬಿಚ್ಚಿ ಹೇಳ್ತೀನಿ. ಹೌದ? ಮಾಲಿಂಗ್ರಯ ಮತ್ತು ಅಮೋಕ್ಷಿತ ಹ್ಯಾಂಗ ಅಣ್ಣ ತಮ್ಮ? ಹೌದು ಹೌದಿಲ್ಲ. ಅದಕ್ಕಾಗಿ ಮತ್ತೆ ತಂದಿ ಮಗ ಅಂದಿರಪ್ಪ ಅಂದ್ರೆ ಇದು ನನಗೆ ಸಂಶಯ ಬಂದ. ಇದು ಮಾತು ಪ್ರಶ್ನೆ ಅಲ್ಲ, ಇವು ಮಾತಿನಾಗ ಮಾತಿದು. ಅದನ್ನ ನೀವ್ ಹೇಳಬೇಕು, ಇದನ್ನ ನೀವ್ ಹೇಳಬೇಕು. ಇನ್ನೊಂದು ಅಮೋಘ ಸಿದ್ದನ ಮಟ್ಟ ಮನೆ ಒಳಗ. ಈಗ ನಮ್ಮ ರಾಜ್ಯ ಯಾವ್ದೈತಿ? ಕರ್ನಾಟಕ. ಹೌದ್ರಿಪ್ಪ. ನಮ್ಮ ಖಂಡ ಯಾವ್ದು? ಏಷ್ಯಾ. ನಮ್ಮ ದೇಶ ಯಾವ್ದೈತಿ? ಭಾರತ. ನಮ್ಮ ಊರ್ ಯಾವ್ದು? ಮುಗುಳ್ಯಾಳ. ಅಕ್ಕೋಳ ಮುಗುಳ್ಯಾಳ. ಅಕ್ಕೋಳ ಮುಗುಳ್ಯಾಳ. ಹೌದಿಲ್ಲ. ಹೌದು. ತಳ್ಳೇವಾಡ. ಯಾಕ ಒಂದ ಅಮೋಘ ಸಿದ್ದನ ಮಟ್ಟ ಮನೆಯೊಳಗ ಒಬ್ಬ ಸಿದ್ದ ಬ್ಯಾರೆ ರಾಜ್ಯದಾಗ ವಾಸವಾಗ್ಯಾನ. ಹೌದು. ಬ್ಯಾರೆ ರಾಜ್ಯದಾಗ ನೆಲೆಸಿದಾನ. ಹೌದು. ಯಾವ ರಾಜ್ಯದಾಗ ನೆಲೆಸಿದ? ಯಾವ ಸಿದ್ಧ? ಯಾವ ಸಿದ್ಧ? ಆ ರಾಜ್ಯದಾಗ ಆ ಸಿದ್ಧಗ ಏನಂತೇಳಿ ಕರೀತಾರ? ಹೌದಾ? ಹೌದಿಲ್ಲ. ಇದು ಅಮೋಘ ಸಿದ್ದನ ಮಟ್ಟ ಮನೆಯಾಗೆ. ಅಮೋಘ ಸಿದ್ದನ ಮಟ್ಟ ಮನೆಯೊಳಗ. ಹೌದು. ಮತ್ತೆ ಮಾಲಿಂಗ್ರಯ್ಯನ ಮಟ್ಟ ಮನೆಯೊಳಗೆ ನೀವು ನಮಗೆ ಏನು ಕೇಳ್ತೀರಿ? ಕೇಳ್ರಿ ಕೇಳ್ರಿ. ಮುಂದಿನ ಸಂದಿನಾಗ ನೀವು ಕೇಳತಕ್ಕಂತ ಪ್ರಶ್ನೆ, ಗುರುನಾಥ ಎಷ್ಟು ಬುದ್ಧಿ ಕೊಡ್ತಾನ ಅದಕ್ಕೆ ಮುಂದೆ ಮಾತಾಡ್ನು ಅನ್ನುವಂತ ಮಾತನ್ನ ಹೇಳಿ ಹೇಳಿ. ಮತ್ತೆ ನಮಗೆ ಮಾಲಿಂಗ್ರಯ್ಯನ ಮಟ್ಟ ಮನೆ ಬರ್ಲಿಕ್ಕೆ ಅಂದ್ರೆ ಮತ್ತೆ ದೊಡ್ಡವ್ರ ಕಲಾವಿದರದಾರ ಇವತ್ತ ಇಲ್ಲೇ ಕೇಳ್ಕೊಂಡು ಹೋಗೋಣ ನಾವು. ಯಾಕಪ್ಪ ಅಂತಂದ್ರ ನಮ್ ಇಂತ ಊರಿಗೆ ಹಾಡಿಕೆ ಹೋಗಿದ್ವಿ, ಇವತ್ ಚಲೋ ಸಿಕ್ಕಾರ ನಮಗೂ ಒಂದು ಅನುಭವ ಮಾತು ಹೇಳಂತೇಳಿ ಹಾಡವ್ರ ನಾವ್ ಹೇಳೋರು ಇದ್ದಂಗ. ಹೌದಿಲ್ಲ. ಹೇಳೋರಿದ್ದಂಗ ಹಿಂಗೆ ಹೇಳಾರಂತೇಳಿ ನಾವು ಹೇಳ್ಕೊತ ಹೋಗೋಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ. ಮುಂದಿನ ಸಂದಿಗ ಅಣ್ಣ ಏನ್ ಮಾತಾಡ್ತಾರ ಮಾತನ್ನ ಹಾಕೊಂಡು ಚಾ ಹಾಡಿ 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 ಪ್ರಶ್ನೆ ಕೇಳಿ ಪಾಳೆ ಕೂರ ಬಿಟ್ಬಿಡ. ಹೌದು ಹೌದಾ?